ಜಗತ್ತಿಗೆ ಹೋಲಿಸಿದ್ರೆ ಭಾರತದಲ್ಲಿ ಕೋವಿಶೀಲ್ಡ್ ದರ ದುಬಾರಿ, ವಿಶ್ವಗುರು ಮೋದಿ ಹೇಳಿದ್ರು. ಬನ್ನಿ, ವಿಶ್ವದಲ್ಲಿ ಕೊರೋನಾ ಲಸಿಕೆ ಕೋವಿಶೀಲ್ಡ್ ದರ ಎಷ್ಟಿದೆ, ಭಾರತದಲ್ಲಿ ಕೋವಿಶೀಲ್ಡ್ ದರ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಪ್ರತಿಕ್ಷಣಾ ನ್ಯೂಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದೇ ಮೇ ಒಂದರಿಂದ ಎಲ್ಲರಿಗೂ ಕೊರೋನಾ ಲಸಿಕೆ ಘೋಷಣೆ ಆಗ್ತಾ ಇದ್ದಂತೆ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೊರೋನಾ ಲಸಿಕೆ ಉತ್ಪಾದಕ ಸಂಸ್ಥೆಗಳ ಜೊತೆಗೆ ಸಭೆಯನ್ನ ಮಾಡಿದ್ರು. ಅದಾದ ಮರುದಿನವೇ ಕೋವಿಶೀಲ್ಡ್ ಲಸಿಕೆ ಉತ್ಪಾದನೆ ಮಾಡುವ ಸಿರಮ್ ಇನ್ಸ್ಟಿಟ್ಯೂಷನ್ ನ ಅಧ್ಯಕ್ಷರಾದ ಅದಾ ಪುನಾವಾಲಾ ಅವರು ಆ ಕೋವಿಶೀಲ್ಡ್ ಲಸಿಕೆಗೆ ದರ ನಿಗದಿ ಮಾಡಿ ಆದೇಶ ಮಾಡ್ತಾರೆ. ಕೋವಿಶೀಲ್ಡ್ ಲಸಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೇವಲ 150 ರೂಪಾಯಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ 400 ರೂಪಾಯಿಗಳಿಗೆ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ 600 ರೂಪಾಯಿಗಳ ದರವನ್ನ ನಿಗದಿ ಮಾಡ್ತಾರೆ. ಈ ದರದ ಬಗ್ಗೆ ಹೇಳಿರುವ ಅವರು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಾದ ಅಮೆರಿಕ, ರಷ್ಯಾ, ಚೀನಾಗಳೊಂದಿಗೆ ಹೋಲಿಕೆ ಮಾಡಿದರೆ ಇದು ತುಂಬಾ ಅಗ್ಗದ ದರವಾಗಿದೆ ಎಂದು ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಂಡಿದ್ರು. ಆದ ಪೂನಾವಾಲಾ ಲಸಿಕೆಗೆ ದರವನ್ನ ನಿಗದಿಪಡಿಸ್ತಾ ಇದ್ದಂತೆ ಟ್ವೀಟ್ ಮಾಡಿದ ಎಐಸಿಸಿಯ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಇದು ಕೋವಿಶೀಲ್ಡ್ ಲಸಿಕೆ ಬಡವರ ಅನುಕೂಲಕ್ಕಲ್ಲ, ಉದ್ಯಮಿಗಳ ಅನುಕೂಲಕ್ಕಾಗಿ ಎಂದು ಟೀಕಿಸಿದರು. ಆಗ ಭಾರತದ ಎಲ್ಲಾ ಪ್ರಮುಖ ಮಾಧ್ಯಮಗಳು ಏನಪ್ಪ ಇದು ರಾಹುಲ್ ಗಾಂಧಿ ಅವರು ಲಸಿಕೆಯ ವಿಷಯದಲ್ಲೂ ರಾಜಕೀಯ ಮಾಡ್ತಿದ್ದಾರಲ್ಲಪ್ಪ ಅಂತಾರೆ ಎಂದು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ವು. ಆದರೆ ಈಗ ನೋಡಿದರೆ ರಾಹುಲ್ ಗಾಂಧಿ ಹೇಳಿದ್ದೇ ನಿಜ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಸಿರಮ್ ಸಂಸ್ಥೆ ಭಾರತದಲ್ಲಿ ನಿಗದಿಪಡಿಸಿರುವ ದರ ವಿಶ್ವದಲ್ಲಿ ಅತಿ ಹೆಚ್ಚು ಎಂಬ ಸುದ್ದಿ ಹೊರಬಂದಿದೆ. ಈ ಹಿಂದೆ ಆಧಾರ್ ಪುನಾವಾಲಾ ಮಾತನಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೋವಿಶೀಲ್ಡ್ ಲಸಿಕೆಯನ್ನು 150 ರೂಗಳಿಗೆ ಕೊಡ್ತಾ ಇದ್ದೇವೆ, ಇದರಿಂದ ನಮ್ಗೇನು ನಷ್ಟ ಆಗಿಲ್ಲ ಅಂತ ಹೇಳಿದ್ರು. ಇದರ ಜೊತೆಗೆ ಎಎನ್ಐನೊಂದಿಗೆ ಮಾತನಾಡಿದ ಸಿರಮ್ ಸಂಸ್ಥೆಯ ಅಧ್ಯಕ್ಷ ಆಧಾರ್ ಪುನಾವಾಲಾ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಪ್ಯಾಕೇಜ್ ದರದಲ್ಲಿ 10 ಕೋಟಿ ಲಸಿಕೆಗೆ 200 ರೂಪಾಯಿ ಅಂತ ಕೊಡ್ತೇವೆ, ಹಾಗೆ ಅನಂತರ ಮುಕ್ತ ಮಾರುಕಟ್ಟೆಯಲ್ಲಿ 1000 ರೂಪಾಯಿಗಳಿಗೆ ಲಸಿಕೆಯ ದರವನ್ನ ನಿಗದಿ ಮಾಡ್ತೇವೆ ಎಂದು ಹೇಳಿದ್ರು. ಆದರೆ ಕೊರೋನಾ ಎರಡನೇ ಅಲೆ ಹೆಚ್ಚಾದ ಸಂದರ್ಭದಲ್ಲಿ ಕೋವಿಶೀಲ್ಡ್ ಲಸಿಕೆಗೆ 600 ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ಅದೇ ಆದ ಪೂನಾವಾಲಾ ಹೇಳುತ್ತಾರೆ. ಈ 600 ರೂಪಾಯಿಯ ದರವನ್ನ ಜಾಗತಿಕ ಮಾರುಕಟ್ಟೆಗೆ ಪರಿವರ್ತಿಸಿದ್ರೆ $8 ಆಗುತ್ತದೆ. ಇನ್ನು ರಾಜ್ಯ ಸರ್ಕಾರಗಳಿಗೆ 1 ಡೋಸ್ ಬೆಲೆಯನ್ನ 400 ರೂಪಾಯಿಗಳಿಗೆ ನಿಗದಿ ಮಾಡಲಾಗಿದೆ. ಇದರ ಡಾಲರ್ ಮೌಲ್ಯವನ್ನು ನೋಡೋದಾದ್ರೆ 5.30 ಆಗುತ್ತದೆ. ಈಗಾಗಲೇ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳು ಕೋಟಿ ಕೋಟಿ ಲಸಿಕೆಯ ಖರೀದಿಗಾಗಿ ಆರ್ಡರ್ ನೀಡಿವೆ. ಆದರೆ ಈ ದರಕ್ಕೆ ಹೋಲಿಸಿದರೆ ಆಸ್ಟ್ರಾಜೆನಿಕಾ ಸಂಸ್ಥೆಯ ಕೋವಿಶೀಲ್ಡ್ ಲಸಿಕೆಯ ದರ ಅಗ್ಗವಾಗಿದೆ. ಅಮೆರಿಕ, ಬ್ರಿಟನ್, ಯುರೋಪಿಯನ್ನ 20 ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕೋವಿಶೀಲ್ಡ್ ಬೆಲೆ ತುಂಬಾ ಕಡಿಮೆ ಇದೆ. ಇನ್ನು ನೆರೆಯ ರಾಷ್ಟ್ರಗಳಾದ ಬಾಂಗ್ಲಾದೇಶ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ರಾಷ್ಟ್ರಗಳಲ್ಲಿಯೂ ಕೂಡ ನಮ್ಮ ದೇಶಕ್ಕಿಂತ ಕೋವಿಶೀಲ್ಡ್ನ ಬೆಲೆ ತುಂಬಾ ಅಗ್ಗವಾಗಿದೆ. ಹಾಗೆಯೇ ಬಹುತೇಕ ಎಲ್ಲಾ ರಾಷ್ಟ್ರಗಳಲ್ಲಿನ ಸರ್ಕಾರಗಳು ತಮ್ಮ ಜನತೆಗೆ ಲಸಿಕೆಯನ್ನ ಉಚಿತವಾಗಿ ನೀಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಲೇಬೇಕು. ಯುರೋಪ್ನ 27 ದೇಶಗಳಲ್ಲಿ ಕೋವಿಶೀಲ್ಡ್ ದರ ಡಾಲರ್ ಮೌಲ್ಯದಲ್ಲಿ 2.15 ರಿಂದ 3.50 ಇದೆ. ಹಾಗೆ ಬ್ರಿಟನ್ನಲ್ಲಿ $3, ಬ್ರೆಜಿಲ್ನಲ್ಲಿ $3.15, ಬಾಂಗ್ಲಾದೇಶ $4, ಸೌದಿ ಅರೇಬಿಯಾ $5.25, ದಕ್ಷಿಣ ಆಫ್ರಿಕಾ $5.25, ಭಾರತ $8. ಈ ಎಲ್ಲ ಅಂಕಿ ಸಂಖ್ಯೆಗಳನ್ನ ನೋಡಿದಾಗ ಭಾರತದಲ್ಲಿ ಮಾತ್ರ ತದ್ವಿರುದ್ಧ ಇರೋದನ್ನ ನೋಡಬಹುದು. ಭಾರತದ ಕೇಂದ್ರ ಸರ್ಕಾರ ಸಿರಮ್ ಸಂಸ್ಥೆಗೆ ಮುಂಗಡವಾಗಿ 3000 ಕೋಟಿ ರೂಪಾಯಿಗಳನ್ನ ನೀಡಿದ್ದರೂ ಸಹ ಸಿರಮ್ ಸಂಸ್ಥೆ ಭಾರತದಲ್ಲಿಯೇ ಅತಿ ಹೆಚ್ಚು ಬೆಲೆಗೆ ಲಸಿಕೆಯನ್ನ ಮಾಡ್ತಾ ಇದೆ. ಹಾಗೆ ಭಾರತ ಸರ್ಕಾರ ಜನತೆಗೆ ಕೊರೋನಾ ವ್ಯಾಕ್ಸಿನ್ ಅನ್ನ ಉಚಿತವಾಗಿಯೂ ನೀಡ್ತಾ ಇಲ್ಲ. ಅಂದ ಹಾಗೆ ಯುರೋಪಿಯನ್ ದೇಶಗಳಿಗೆ ಕೊರೋನಾ ಲಸಿಕೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರೋದಕ್ಕೆ ಕಾರಣವೂ ಇದೆ. ಯುರೋಪಿಯನ್ ದೇಶಗಳು ಆಸ್ಟ್ರಾಜೆನಿಕಾ ಸಂಸ್ಥೆಯಲ್ಲಿ ಕೊರೋನಾ ಲಸಿಕೆ ಉತ್ಪಾದನೆಗಾಗಿ $399 ಹಣವನ್ನ ಲಸಿಕೆ ಉತ್ಪಾದನೆಗೆ ಹೂಡಿಕೆ ಮಾಡಿತ್ತು. ಬ್ರಿಟನ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನ ಹೂಡಿಕೆ ಮಾಡಿತ್ತು. ಅಮೆರಿಕ ಮತ್ತು ಬ್ರಿಟನ್ ದೇಶಗಳು ಆಸ್ಟ್ರಾಜೆನಿಕಾದಿಂದ ನೇರವಾಗಿ ಕೋವಿಶೀಲ್ಡ್ ಲಸಿಕೆಯನ್ನ ಖರೀದಿಸ್ತವೆ. ಆದರೆ ಭಾರತ ಸರ್ಕಾರ ಕೋವಿಶೀಲ್ಡ್ ಲಸಿಕೆಯ ಉತ್ಪಾದನೆಗಾಗಿ 3000 ಕೋಟಿ ರೂಪಾಯಿಗಳ ಮುಂಗಡ ಪಾವತಿಯನ್ನ ಮಾಡಿದ್ದರೂ ಸಹ ಭಾರತದಲ್ಲಿ ಕೋವಿಶೀಲ್ಡ್ ಬೆಲೆ ಅತ್ಯಂತ ದುಬಾರಿಯಾಗಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ ಸಿರಮ್ ಸಂಸ್ಥೆ ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆಗೆ $8 ನಿಗದಿ ಮಾಡಿದ್ರೆ ಅದೇ ಬಾಂಗ್ಲಾದೇಶದಲ್ಲಿ $4, ದಕ್ಷಿಣ ಆಫ್ರಿಕಾ ಮತ್ತು ಸೌದಿ ಅರೇಬಿಯಾದಲ್ಲಿ $5.25
ಹಣವನ್ನ ನಿಗದಿ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ, ಮುಕ್ತ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಕೋವಿಶೀಲ್ಡ್ ಲಸಿಕೆಯನ್ನ ಖರೀದಿಸಲು $8 ನಿಗದಿಪಡಿಸಿದ್ರೆ, ಪಕ್ಕದ ದೇಶವಾದ ಬಾಂಗ್ಲಾದೇಶಕ್ಕೆ $4, ಹಾಗೆಯೇ ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳಿಗೆ $5.25 ಕೋವಿಶೀಲ್ಡ್ ಲಸಿಕೆಗಳನ್ನ ಪೂರೈಸುತ್ತಿದೆ. ಭಾರತದಲ್ಲಿ ಮಾತ್ರ ಕೋವಿಶೀಲ್ಡ್ ಲಸಿಕೆಯನ್ನ ಯಾಕೆ ದುಬಾರಿ ದರದಲ್ಲಿ ಮಾರಲಾಗ್ತಾ ಇದೆ ಎನ್ನುವ ಪ್ರಶ್ನೆಗೆ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಮತ್ತು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಅವರ ಬಳಿ ಉತ್ತರವಿಲ್ಲ. ಸಿರಮ್ ಸಂಸ್ಥೆಯ ಅಧ್ಯಕ್ಷರಾದ ಆಧಾರ್ ಪೂನವಾಲಾ ಅವರದ್ದು ಪ್ರಶ್ನೆ ಕೇಳಿಸಿಕೊಳ್ಳಲು ಸಹ ಸಿದ್ಧವಾಗಿಲ್ಲ. ಅಂದಹಾಗೆ ಪ್ರಧಾನಿ ಮೋದಿ ಮತ್ತು ಲಸಿಕೆ ಉತ್ಪಾದಕ ಸಂಸ್ಥೆಗಳ ನಡುವೆ ನಡೆದ ಮಾತುಕತೆಯನ್ನು ಆ ದೇವರೇ ಬಲ್ಲ. ಇದು ನಮ್ಮ ಭಾರತ, ಕೋವಿಡ್ ಭಾರತ. ಹೀಗೆಯೇ ಇನ್ನಷ್ಟು ವಿಷಯಗಳನ್ನು ಹೊತ್ತು ನಿಮ್ಮಂತ ಬರಲಿದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ಪ್ರತಿಕ್ಷಣಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.